ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಪ್ಕಮಿಂಗ್ ಫೋನ್ನ ಫೀಚರ್ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M53 5G ಮೊಬೈಲ್ನ ಫೀಚರ್ಗಳೇನಿವೆ ನೋಡೋಣ. ಈ ಮೊಬೈಲ್ 22 ಏಪ್ರಿಲ್ 2022 ರಿಲೀಸ್ ಆಗಲಿದೆ. ಈ ಮೊಬೈಲ್ನ ಬಾಕ್ಸ್ನಲ್ಲಿ ಕ್ವಿಕ್ ಸ್ಟಾರ್ಟ್ ಕಿಟ್, ಯೂಸರ್ ಮೆನ್ಯೂಲ್, ಸಿಮ್ ಎಜೆಕ್ಟರ್ ಟೂಲ್, ಟೈಪ್ ಸಿ ಕೇಬಲ್ ಮತ್ತು ಸ್ಮಾರ್ಟ್ ಫೋನ್ ಸಿಗುತ್ತೆ. ನಿಮಗೆ ಇದರಲ್ಲಿ ಚಾರ್ಜಿಂಗ್ ಅಡಾಪ್ಟರ್ ಸಿಗಲ್ಲ. ಸದ್ಯಕ್ಕೆ ಈ ಮೊಬೈಲ್ನ ವೇರಿಯಂಟ್ ಅಪ್ಡೇಟ್ ನೋಡೋದಾದರೆ 6+128GB ವೇರಿಯಂಟ್ನಲ್ಲಿ ಸಿಗುತ್ತೆ. ಇನ್ನು ಮೊಬೈಲ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ 6.7 inches ಸೂಪರ್ ಆಮ್ಲೋಡ್ ಪ್ಲಸ್ ಪ್ಯಾನಲ್ ಹೊಂದಿದೆ. 120Hz ರಿಫ್ರೆಶ್ ರೇಟ್, 1080x2408 ರೆಸೊಲ್ಯೂಷನ್ ಇದೆ. ಹಾಗೆ ಬೆಜಲ್ ಲೆಸ್ ವಿತ್ ಪಂಚಿ ಹೋಲ್ ಡಿಸ್ಪ್ಲೇ ಆಗಿದೆ. 394 PPI ಪಿಕ್ಸೆಲ್ ಡೆನ್ಸಿಟಿ ಹೊಂದಿದೆ. ಆಸ್ಪೆಕ್ಟ್ ರೇಷಿಯೋ 20:9, ಸ್ಕ್ರೀನ್ ರೇಷಿಯೋ 85.46% ಇದೆ. 600 nits ಇದ್ದು ಔಟ್ಡೋರಲ್ಲಿ ಕೂಡ ಸ್ಕ್ರೀನ್ ವಿಸಿಬಿಲಿಟಿ ತೊಂದರೆ ಆಗೋದಿಲ್ಲ. ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಇದೆ. ಮೀಡಿಯಾ ಟೆಕ್ ಡೈಮೆನ್ಸಿಟಿ 900 ಚಿಪ್ಸೆಟ್ ಹೊಂದಿದ್ದು ಆಂಡ್ರಾಯ್ಡ್ 12 ಆಪರೇಟಿಂಗ್ ಸಿಸ್ಟಮ್ ಹೊಂದಿದೆ. ಸ್ಯಾಮ್ಸಂಗ್ 1 UI, ಆರ್ಕಿಟೆಕ್ಚರ್ 64-bit, ಫ್ಯಾಬ್ರಿಕೇಶನ್ 6 nm, CPU ಆಕ್ಟಕೋರ್. ಹಾಗೆ ಮೇಲ್ G68 MC4 ಗ್ರಾಫಿಕ್ಸ್ ಇದರಲ್ಲಿದೆ. ಗೇಮಿಂಗು ಕೂಡ ತುಂಬ ಚೆನ್ನಾಗಿದೆ. ಇದರ ರ್ಯಾಮ್ ಟೈಪ್ LPDDR4X ಇವೆ. ಬ್ಯಾಟ್ರಿ ಬಗ್ಗೆ ನೋಡೋದಾದರೆ 5000mAh ಇನ್ಬಿಲ್ಟ್ ಬ್ಯಾಟ್ರಿ ಇದರಲ್ಲಿದೆ. 25W ಕ್ವಿಕ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ನಾನು ಮೊದಲಿಗೆ ಹೇಳಿದಾಗೆ ಇದರಲ್ಲಿ ಚಾರ್ಜಿಂಗ್ ಅಡಾಪ್ಟರ್ ಇಲ್ಲ. ನೀವು ಸಪ್ರೇಟ್ ಆಗಿ 25W ಚಾರ್ಜಿಂಗ್ ಅಡಾಪ್ಟರನ್ನು ಬೈ ಮಾಡ್ಕೊಳ್ಬೇಕು. ಈ ಮೊಬೈಲ್ ಮೋನೋ ಸ್ಪೀಕರನ್ನು ಹೊಂದಿದ್ದು ಲೌಡ್ ಆಗಿ ಡೀಸೆಂಟ್ ಸೌಂಡ್ ಕ್ವಾಲಿಟಿ ಕೊಡುತ್ತೆ. M-series ನ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಸ್ಟುಡಿಯೋ ಸ್ಪೀಕರ್ಸ್ ಇದಾವೆ, ಬಟ್ ಈ ಫೋನ್ನಲ್ಲಿ ಮೋನೋ ಸ್ಪೀಕರ್ ಇರೋದು ಸ್ವಲ್ಪ ಬೇಜಾರಾಗುವಂಥ ವಿಷಯ. ಇನ್ನು ಹಿಂದ್ಗಡೆ ಸ್ಕ್ವೇರ್ ಕ್ಯಾಮ್ರಾ ಸೆಟಪ್ ಇದ್ದು 4 ಕ್ಯಾಮ್ರಾಗಳಿವೆ. ಇದರ ಪ್ರೈಮರಿ ಕ್ಯಾಮ್ರಾ 108MP, ವೈಡ್ ಆ್ಯಂಗಲ್ ಕ್ಯಾಮ್ರಾ 8MP, 2MP ಮ್ಯಾಕ್ರೋ ಮತ್ತು 2MP ಡೆಪ್ತ್ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಬಗ್ಗೆ ಇನ್ನೊಂದು ಬೇಜಾರಿನ ವಿಷಯ ಏನಂದರೆ, ಮೊದಲಿನ ಸ್ಯಾಮ್ಸಂಗ್ ಮೊಬೈಲ್ಸ್ಗಳಲ್ಲಿ ಇನ್ನೂ ಹೆಚ್ಚಿನ ಮೆಗಾಪಿಕ್ಸೆಲ್ಸ್ ಹೊಂದಿವೆ. ಅಂದರೆ ವೈಡ್ ಆ್ಯಂಗಲ್ 12MP, ಮ್ಯಾಕ್ರೋ 5MP, ಹೀಗೆ ಹೆಚ್ಚಿನ ಮೆಗಾಪಿಕ್ಸೆಲ್ ಸಿಗುತ್ತೆ. ಈ ಮೊಬೈಲ್ನಲ್ಲಿ ಸ್ವಲ್ಪ ಕಡಿಮೆ MP ಅಳವಡಿಸಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ 32MP. ಫ್ರಂಟ್ ಕ್ಯಾಮ್ರಾದಲ್ಲಿ 4K at 30fps ಕೂಡ ರೆಕಾರ್ಡ್ ಮಾಡ್ಬೋದು. ಪಿಕ್ಚರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ರೇರ್ ಕ್ಯಾಮ್ರಾದಲ್ಲಿ 4K at 60fps ಸಪೋರ್ಟ್ ಮಾಡುತ್ತೆ. ಇಮೇಜ್ ರೆಸೊಲ್ಯೂಷನ್ 12,000x9,000px ಸಪೋರ್ಟ್ ಮಾಡುತ್ತೆ. ಡಿಜಿಟಲ್ ಜೂಮ್, ಫೇಸ್ ಡಿಟೆಕ್ಷನ್ ಫೀಚರ್ಸ್ ಹೊಂದಿದೆ. ಫೋನ್ನ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪ್ಲಾಸ್ಟಿಕ್ ಬಾಡಿ ಇದರದಾಗಿದೆ. ಮೊಬೈಲ್ನ ಲೆಫ್ಟ್ ಸೈಡಲ್ಲಿ ವ್ಯಾಲ್ಯೂಮ್ ರಾಕರ್ಸ್, ಪವರ್ ಬಟನ್ ಹೊಂದಿದೆ. ಈ ಮೊಬೈಲ್ನ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಡಿಸೈನ್ ಇದ್ದು ಪವರ್ ಬಟನ್ನಲ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹೊಂದಿದೆ. ರೈಟ್ ಸೈಡಲ್ಲಿ ಸಿಮ್ ಟ್ರೇ ಇದ್ದು ಹೈಬ್ರಿಡ್ ಸಿಮ್ ಸ್ಲಾಟನ್ನು ಹೊಂದಿದೆ. ಇನ್ನು ಬಾಟಮ್ ಸೈಡ್ 3.5mm ಜ್ಯಾಕ್, ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್, ಹಾಗೆಯೇ ಮೋನೋ ಸ್ಪೀಕರ್, ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಸೆಟಪ್ ಇದೆ. ಟಾಪಲ್ಲೂ ಕೂಡ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಹೊಂದಿದೆ. ಇನ್ನು ಕನೆಕ್ಟಿವಿಟಿಯಲ್ಲಿ 5G ಸಪೋರ್ಟ್ ಮಾಡುವಂಥದ್ದು. ಎಷ್ಟು ಬ್ಯಾಂಡ್ಸ್ಗಳಿವೆ ಇದರ ಬಗ್ಗೆ ಇನ್ನೂ ರಿವೀಲ್ ಆಗಿಲ್ಲ, ಬಟ್ ಆಲ್ಮೋಸ್ಟ್ ಇಂಡಿಯನ್ ಬ್ಯಾಂಡ್ಸ್ ಸಪೋರ್ಟ್ ಮಾಡುತ್ತವೆ. ಹಾಗೆ ಡ್ಯುವಲ್ ವೈಫೈ ಕಾಲಿಂಗ್, ವೋಲ್ಟ್ ವೈಫೈ 8.2.11ec, ಬ್ಲೂಟೂತ್ 5.2 ಮತ್ತು NFC ಕೂಡ ಇದೆ. ಸೆನ್ಸಾರ್ಸ್ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಲೈಟ್ ಸೆನ್ಸರ್, ಪ್ರಾಕ್ಸಿಮಿಟಿ ಸೆನ್ಸರ್, ಕಂಪಾಸ್, ಜೈರೋಸ್ಕೋಪ್, ಎಕ್ಸೆಲರೋಮೀಟರ್ ಸೆನ್ಸರ್ ಹೊಂದಿದೆ. ಈ ಮೊಬೈಲ್ನ ಡೈಮೆನ್ಷನ್ಸ್, ಹೈಟ್ 164.7mm, ವಿಡ್ತ್ 77mm, ಥಿಕ್ನೆಸ್ 7.4mm, ಹಾಗೆ 176g ವೇಟ್ ಇದೆ. ಈ ಮೊಬೈಲ್ ಬ್ಲೂ, ಬ್ರೌನ್ ಮತ್ತು ಗ್ರೀನ್ನಲ್ಲಿ ಸಿಗುತ್ತೆ. ಈ ಎಲ್ಲ ಫೀಚರ್ಸ್ಗಳನ್ನು ಹೊಂದಿರುವ ಈ ಮೊಬೈಲ್ನ ಬೆಲೆ 25,000ಕ್ಕೆ ಸಿಗ್ಬೋದು ಅಂತ ಅಂದಾಜಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬಿಂದ ಸಪೋರ್ಟ್ ಮಾಡಿ, ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.